ಸ್ಮರಿಸಿಕೊಂಡು ಮಧುಶ್ರೀ ಮಹಾಗಣಪತಿ ಮತ್ತು ಮದನಂತೇಶ್ವರ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯನ್ನು ಕೂಡ ಭಕ್ತಿ ಶ್ರದ್ಧೆಯಿಂದ ಸಂಸ್ಮರಿಸಿಕೊಂಡು ಈ ಗ್ರಾಮಾಧೀಶನು ಕ್ಷೇತ್ರಾಧ್ಯಕ್ಷನಾಗಿರುವಂತಹ ಶ್ರೀ ಚನ್ನಕೇಶವ ಸ್ವಾಮಿಯನ್ನು ಮೂಕಾಂಬಿಕಾ ಪ್ರಭು ಶ್ರೀ ರಾಮಚಂದ್ರದೇವರನ್ನು ಕಾಯರ್ತೋಡಿಯ ಶ್ರೀ ಮಹಾವಿಷ್ಣುವನ್ನು ಅಲ್ಲದೆ ಈ ಪುಣ್ಯಮಣ್ಣಿನ ಕಾನತ್ತಿಲ ಶ್ರೀ ಉಳ್ಳಾಗುರು ದೈವಗಳನ್ನು ತಾಯಿ ಭಗವತಿಯನ್ನು ಸ್ವಾಮಿ ಕಲ್ಕುಡನನ್ನು ಮಿತ್ತೂರು ಉಳ್ಳಾಗುರು ದೈವಗಳನ್ನು ಕೂಡ ಭಕ್ತಿ ಶ್ರದ್ಧೆಯಿಂದ ಸಂಸ್ಮರಿಸಿಕೊಂಡು ಸೀಮಾಧೀಶನಾಗಿರತಕ್ಕಂತಹ ಕುಡಿಕಾನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ತಾಯಿ ಪಾಷಾಣಮೂರ್ತಿ ಮೂಲ ಶ್ರೀ ಶಾಸ್ತಾವು ಸ್ವಾಮಿಯನ್ನು ಕೂಡ ಭಕ್ತಿ ಶ್ರದ್ಧೆಯಿಂದ ಸಂಸ್ಮರಿಸಿಕೊಂಡು ಶ್ರೀ ಶಾರ್ವರಿ ನಾಮ ಸಂವತ್ಸರದ ದಕ್ಷಿಣಾಯನ ಶರದ್ ಋತು ಆಶ್ವೀಜ ಮಾಸ ಶುಕ್ಲಪಕ್ಷದ ಪಂಚಮಿ ಉಪರಿ ಷಷ್ಠೀ ತಿಥಿ ಬುಧವಾರದ ಅತ್ಯಂತ ಪುಣ್ಯ ಪರ್ವದಿನವಾಗಿರುವಂತಹ ಶರನ್ನವರಾತ್ರಿಯ ಈ ಶುಭ ದಿನದಂದು ಶುಭ ಗಳಿಗೆಯಲ್ಲಿ ಸಾರ್ವಜನಿಕ ಶ್ರೀ ಶಾರದಾಂಬಾ ಸೇವಾ ಸಮಿತಿ ಸುಳ್ಯ ದಸರಾ ಉತ್ಸವ ಸಮಿತಿ ಸುಳ್ಯ ತಾಲೂಕು ಅಲ್ಲದೆ ಶ್ರೀ ಶಾರದಾಂಬಾ ಸೇವಾ ಟ್ರಸ್ಟ್ ಸುಳ್ಯ ಇದರ ಎಲ್ಲ ಈ ಎಲ್ಲ ಸಂಸ್ಥೆಗಳ ಜಂಟಿಯಾಶ್ರಯದಲ್ಲಿ ಊರ ಪರವೂರ ಭಕ್ತ ಬಂಧುಗಳ ಸಹಕಾರದೊಂದಿಗೆ ವರ್ಷಂ ಪ್ರತಿ ಆಚರಿಸುವಂತೆ ಈ ವರ್ಷವೂ ಕೂಡ ಶಾರದಾ ಮಹೋತ್ಸವವನ್ನು ಮಾಡುವುದು ಸಂಕಲ್ಪ ಮಾಡಿಕೊಂಡ ಪ್ರಕಾರ 49ನೇ ವರ್ಷದ ಶಾರದಾಂಬಾ ಮಹೋತ್ಸವವನ್ನು ಆಚರಿಸುವುದಕ್ಕೆ ತಾವೆಲ್ಲರೂ ಇದ್ದುಕೊಂಡು ಗ್ರಾಮದ ಸಮಸ್ತ ಭಕ್ತ ಬಂಧುಗಳು ಸಮಸ್ತ ಭಕ್ತವೃಂದ ನಾಡಿನ ಸಮಸ್ತ ಭಕ್ತ ಜನತೆ ಇದ್ದುಕೊಂಡು ಸಮಾಹಿತರಾಗಿದ್ದೇವೆ. ಕಾರಣಾಂತರದಿಂದ ಪ್ರಪಂಚಕ್ಕೆ ಒದಗಿ ಬಂದಿರತಕ್ಕಂತಹ ಮಹಾಮಾರಿ ಆ ಕಷ್ಟದ ಕಾರಣದಿಂದಲಾಗಿ ಮತ್ತು ಸರ್ಕಾರದ ನಿರ್ದೇಶನಾನುಸಾರವಾಗಿ ನಾವು 9 ದಿನಗಳ ವಿಜೃಂಭಣೆಯ ಆಚರಣೆಯನ್ನು ಮಾಡುವಂತಹ ಪ್ರತಿ ವರ್ಷವೂ ಆಚರಣೆಯನ್ನು ಮಾಡುತ್ತಿದ್ದು ಈ ವರ್ಷ ಒಂದೇ ದಿನದ ಉತ್ಸವವನ್ನು ಆಚರಿಸುವಂತ ಸರ್ಕಾರದ ನಿರ್ದೇಶನಾನುಸಾರವಾಗಿ ನಾವು ಅದನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಆ ಏಕದಿನದ ಉತ್ಸವವನ್ನೇ ಆ ಸ್ವಾಮಿ ಸನ್ನಿಧಾನ ಆ ಮಹಾತಾಯಿ ಸಂಪೂರ್ಣ ಸ್ವೀಕಾರ ಮಾಡಿಕೊಂಡು ಮುಂದಕ್ಕೆ ಶ್ರೇಯಸ್ಸಾಗುವಂತೆ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಎಲ್ಲರ ಮನಸ್ಸಂಕಲ್ಪಗಳನ್ನು ನೆರವೇರಿಸಿಕೊಟ್ಟು ಸರ್ವ ಶ್ರೇಯಸ್ಸನ್ನು ಅನುಗ್ರಹ ಮಾಡಿಕೊಡಬೇಕು. ಹಾಗೆ ಮುಂದಿನ ವರ್ಷ 50ನೇ ವರ್ಷದ ಶಾರದಾ ಮಹೋತ್ಸವವನ್ನು ಸಕಲ ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ಸಂಕಲ್ಪ ನಮ್ಮೆಲ್ಲರದ್ದು ಇದೆ. ಆದರೆ ದೈವ ಚಿತ್ತ ಅದಕ್ಕೆ ಒದಗಿ ಬಂದು ನಮಗೆ ಅನುಗ್ರಹದ ಆಶೀರ್ವಾದವನ್ನು ಮಾಡಬೇಕು. ಹಾಗೆ ಮುಂದಿನ ವರ್ಷ ವಿಜೃಂಭಣೆಯ ಶಾರದಾ ಮಹೋತ್ಸವವನ್ನು ಆಚರಿಸುವಂತೆ ದೈವಚಿತ್ತ ಪೂರ್ಣಾನುಗ್ರಹಪೂರ್ವಕವಾದಂತಹ ಆಶೀರ್ವಾದವನ್ನು ಮಾಡಿ ಈ ವರ್ಷ ಮಾಡುವಂತಹ ಕಿಂಚಿತ್ ಸರಳ ರೀತಿಯ ಕಿಂಚಿತ್ ಸೇವೆಯನ್ನು ಮಹಾತಾಯಿ ಸಂಪೂರ್ಣ ಸ್ವೀಕರಿಸಿ ಸರ್ವ ಶ್ರೇಯಸ್ಸನ್ನು ಅನುಗ್ರಹ ಮಾಡಿಕೊಡಬೇಕು. ಅಲ್ಲದೆ ಇಂದಿನ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಕಾರ್ಯ ಅದನ್ನು ಕೂಡ ನಿರ್ವಿಘ್ನತೆಯಿಂದ ಪರಿಸಮಾಪ್ತಿ ಮಾಡಿಕೊಟ್ಟು ಮಧ್ಯಾಹ್ನದ ಮಹಾಪೂಜೆ ನಂತರ ಜಲಸ್ತಂಭನ ಶೋಭಾಯಾತ್ರೆ ಇತ್ಯಾದಿ ಎಲ್ಲ ಕರ್ಮಾಂಗಗಳು ನಡೀಲಿಕ್ಕಿದೆ. ಮತ್ತು ಕಲಿಯುಗದಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಸೇವೆ ಭಜನಾ ಸೇವೆ ಕೂಡ ಸ್ವಾಮಿ ಸನ್ನಿಧಾನಕ್ಕೆ ಅರ್ಪಣೆಯಾಗಲಿಕ್ಕಿದೆ, ಭಕ್ತಬದ್ಧುಗಳಿಂದ ಅರ್ಪಣೆಯಾಗಲಿಕ್ಕಿದೆ. ಅದನ್ನು ಕೂಡ ಸಂಪೂರ್ಣ ಸ್ವೀಕರಿಸಿ ಸರ್ವ ಶ್ರೇಯಸ್ಸನ್ನು ಸಮಸ್ತರಿಗೂ ಅನುಗ್ರಹ ಮಾಡಿಕೊಡಬೇಕು ಅಂತ